ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ನಾಲ್ಕು ಪವಿತ್ರಾಲಯದ ಶುದ್ಧೀಕರಣ ಪುಟ ಅರವತ್ತೈದು ಪವಿತ್ರ ಸ್ಥಾನವನ್ನು ಈ ಮೈಲಿಗೆಯಿಂದ ಶುದ್ಧೀಕರಿಸಲಾಯಿತು ಎಂದು ನಾವು ಹೇಳುವಾಗ ಸತ್ಯವೇದದಲ್ಲಿ ಸಭೆಯ ಒಂದು ಭಾಗವು ಅಪರೂಪವಾಗಿ ಸಂಪೂರ್ಣತೆಯ ಪರ ನಿಲ್ಲುವುದಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕಾಗಿದೆ ಒಂದು ತಂಡ ಕೆಲವರನ್ನು ಮಲೀನಗೊಳಿಸುವ ತಪ್ಪಿನಿಂದ ತೆಗೆದುಹಾಕಲಾಗಿದೆ ಇನ್ನು ಕೆಲವರಿಗೆ ದೇವರು ಪ್ರತಿನಿತ್ಯವೂ ಆತನ ಮಾರ್ಗದರ್ಶನದಲ್ಲಿರುವವರು ಮತ್ತು ಆತನಿಂದ ಕಲಿಯುತ್ತಿರುವವರನ್ನು ಕೂಡಿಸುತ್ತಾ ಇರುತ್ತಾನೆ ಏನು ಸಂಭವಿಸಲಿದೆ ಎಂಬ ಆತನ ಲೆಕ್ಕಾಚಾರದಲ್ಲಿ ಮಿಸ್ಟರ್ ಮಿಲ್ಲರ್ ರವರು ಸತ್ಯಕ್ಕೆ ಬಹಳ ದೂರವಾಗಿದ್ದರು ಪವಿತ್ರಾಲಯದ ಶುದ್ಧೀಕರಣವೆಂದರೆ ಲೋಕವು ಅಕ್ಷರಶಃ ಬೆಂಕಿಯ ಕೇಡಿನಿಂದ ಸುಟ್ಟು ಸುಟ್ಟು ಹೋಗಿ ಶುದ್ಧೀಕರಿಸಲ್ಪಡುವುದು ಎಂದು ಭಾವಿಸಿದ್ದರು ಅವರ ಭವಿಷ್ಯವಾಣಿಗಳ ಸೋಲು ಮತ್ತು ಅವರ ಬೋಧನೆಗಳ ಮೂಲಕ ತಿಳಿಸಿದಂತೆ ಕರ್ತನು ಪರಲೋಕದಿಂದ ಇಳಿದು ಬರುತ್ತಾನೆ ಮತ್ತು ನಿನ್ನ ರಾಜ್ಯವೂ ಬರಲಿ ಎಂಬ ತಮ್ಮ ಪ್ರಾರ್ಥನೆಯೂ ಈಡೇರುತ್ತದೆ ಎಂದು ತಿಳಿದುಕೊಂಡ ಅವರ ಅನುಯಾಯಿಗಳಿಗೆ ದುಃಖದಾಯಕವಾದ ಪರೀಕ್ಷೆಯಾಗಿತ್ತು ಆದರೆ ಮದಲಿಂಗನ ಬರುವಿಕೆಯು ಬಹಳ ವಿಳಂಬವಾದದ್ದರಿಂದ ನಿರಾಶೆಗೊಂಡಿದ್ದರು ಆದರೂ ಸಹ ಪರಿಶುದ್ಧ ಗ್ರಂಥವನ್ನು ಹುಡುಕುವ ಅವರ ಅನುಭವವು ಮೌಲ್ಯವುಳ್ಳದ್ದಾಗಿತ್ತು ಅವರು ದೇವರ ವಾಕ್ಯವನ್ನು ಮಾನವರ ಸಂಪ್ರದಾಯದಿಂದ ಮೇಲ್ಸ್ಥಾನದಲ್ಲಿಡುವುದನ್ನು ಕಲಿತಿದ್ದರು ಅವರನ್ನು ಬಿಡುಗಡೆಗೊಳಿಸಿದ ವಿವಿಧ ಪಂಗಡಗಳ ಜನರ ಮನ್ನಣೆ ಮತ್ತು ಗೌರವದ ಗುಲಾಮತನದಿಂದ ಸಾಕಷ್ಟು ಸ್ವತಂತ್ರವಾದರು ಯಾಕೆಂದರೆ ಕರ್ತನ ಬರೋಣದ ಬಗ್ಗೆ ತಮ್ಮ ನಿಶ್ಚಿತ ಅಭಿಪ್ರಾಯದ ವಿಧೇಯತೆಯ ಕಾರಣ ಇವರು ಅವರ ಸಹವಾಸದಿಂದ ದೂರವಾಗಿದ್ದರು ನಿಶ್ಚಿತಾಭಿಪ್ರಾಯಗಳಿಂದ ನಿಷ್ಠೆಯಿಂದಿರುವುದು ಸದಾ ಆಶೀರ್ವಾದಗಳನ್ನು ತರುತ್ತದೆ ಹೇಗೆಂದರೆ ಪೌಲನು ದಮಸ್ಕಕ್ಕೆ ಹೋಗುವಾಗಲೂ ಆತನು ಕರ್ತನನ್ನು ಹಾದಿಯಲ್ಲಿ ಸಂಧಿಸಿದಂತೆ ನಾವು ಸಹ ನಮ್ಮ ಆತ್ಮಿಕ ಜೀವಿತದ ಹಾದಿಯಲ್ಲಿ ಕರ್ತನನ್ನು ಸಂಧಿಸುತ್ತೇವೆ ಇದರ ಪರಿಣಾಮವಾಗಿ ಇವರುಗಳಲ್ಲಿ ಕೆಲವರು ಶುದ್ಧೀಕರಣ ಮತ್ತು ಸುಧಾರಣೆಯ ಕಾರ್ಯದಲ್ಲಿ ಹಿಂದಿನವರಿಗಿಂತ ಹೆಚ್ಚು ಮುಂದುವರೆದ ನಿಲುವುಗಳನ್ನು ತೆಗೆದುಕೊಂಡರು ಎಂಬುದನ್ನು ನಮಗೆ ತೋರಿಸುತ್ತದೆ ಈ ಹಿಂದೆ ಹೇಳಿದಂತೆ ಎರಡು ಸಾವಿರದ ಮುನ್ನೂರು ದಿನಗಳ ಅಂತ್ಯವಾದ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಕ್ರೈಸ್ತರ ಅಸಂಘಟಿತ ಕೇಂದ್ರ ಭಾಗವು ಕಂಡುಬಂದಿತು ಅವರು ಶಿಷ್ಯರ ಕ್ರೈಸ್ತ ಸಭಾ ಆಡಳಿತಗಾರಿಕೆಯನ್ನು ನಿರಾಡಂಬರತೆ ಎಂದು ಒಪ್ಪಿಕೊಂಡದ್ದಲ್ಲದೆ ಅದು ಸತ್ಯವಲ್ಲದ ಬೇರೆಲ್ಲ ಪಂಥಗಳನ್ನು ಮತ್ತು ಸೇವಕರಿಂದ ದೊರೆತ ಎಲ್ಲಾ ಬಿರುದುಗಳನ್ನು ನಿರ್ಮೂಲ ಮಾಡಿದರು ಆದರೆ ಬ್ಯಾಪ್ಟಿಸ್ಟ್ರೊಡನೆ ಬಾಹ್ಯ ರೀತಿಯ ದೀಕ್ಷಾಸ್ನಾನದ ವಿಷಯದಲ್ಲಿ ಮತ್ತು ಲೂಥರನೊಡನೆ ಪೋಪ್ನ ಅಧಿಕಾರವು ಅಧರ್ಮ ಸ್ವರೂಪಿಯಾಗಿದೆ ಮತ್ತು ಕ್ಷೀಣಿಸುತ್ತಿರುವ ಸಭೆಗಳು ವೇಶ್ಯಗಳ ಮತ್ತು ಅಸಹ್ಯತೆಯ ತಾಯಿಯಾಗಿದೆ ಎಂಬುದನ್ನು ಮಾತ್ರ ಒಪ್ಪಿಕೊಂಡರು ಲೋಕದೊಡನೆ ಲೋಕದ ಆಲೋಚನೆಗಳೊಂದಿಗೆ ಯಾವುದೇ ಸಂಧಾನವಿಲ್ಲದೆ ಮತ್ತು ಸಂಬಂಧವಿಲ್ಲದೆ ಪ್ರತ್ಯೇಕವಾಗಿ ನಿಲ್ಲುವುದು ಮಹತ್ವವಾದ ದೈವ ಭಕ್ತಿಯನ್ನು ಸರ್ವವ್ಯಾಪಿಯಾದ ದೇವರೊಡನೆ ಸರಳವಾದ ನಂಬಿಕೆ ಹೊಂದುವುದು ಆತನ ಕಟ್ಟಳೆಗಳ ಮೇಲೆ ಬದಲಾಗದ ವಿಶ್ವಾಸವನ್ನು ಇಡುವುದನ್ನು ಕಲಿಸಿತು ಯೋಹಾನನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಮೂರರಲ್ಲಿ ತಿಳಿಸಿರುವಂತೆ ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ಜೀವವು ಎಂಬ ವಾಕ್ಯದ ಅನುಸಾರವಾಗಿ ಜೀವವನ್ನು ಪುನರುತ್ಥಾನದಲ್ಲಿ ದೇವರು ಬಹುಮಾನವಾಗಿ ಕೊಡುವರು ಎಂಬುದನ್ನು ಅವರು ಕಂಡುಕೊಂಡರು